ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಅಂತ. ನಾನು ಉದಾರ ಸಂಪ್ರದಾಯವಾದಿ ಪಕ್ಷದ ಅಧ್ಯಕ್ಷ, ಸಂಸ್ಥಾಪಕ, ಅದೇ ರೀತಿ ಉದಾರ ಸಂಪ್ರದಾಯವಾದದ ಅಂತಾರಾಷ್ಟ್ರೀಯ ಮತ್ತು ಪ್ಲಾನೆಟ್ ಮತ್ತು ಯೂನಿವರ್ಸ್ ಸಂಘಟನೆಯ ಕೂಡ ಸಂಸ್ಥಾಪಕ ಅಧ್ಯಕ್ಷ. ನಾನು ಇವತ್ತು ಮುಂದೆ ಹೇಳಿ ಬಂದಿರೋ ವಿಷಯ ಏನಪ್ಪ ಅಂದರೆ, ಸ್ನೇಹಿತರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಪ್ರದಾಯವಾದ ಅಂದರೆ ಏನು, ಕನ್ನಡ ಮೀಡಿಯಮ್ಮಲ್ಲಿ MBBS ಓದಬೇಕು, ಕನ್ನಡ ಮೀಡಿಯಮ್ಮಲ್ಲಿ ಓದ್ತಿರುವಂಥ ಮಕ್ಕಳು MBBS ಡಾಕ್ಟರ್ಗಳಾಗಬೇಕು, MD ಡಾಕ್ಟರ್ಗಳಾಗಬೇಕು ಅಂತ ಅವರು ಕಾನೂನು ತರ್ತಾ ಇದ್ದಾರೆ. ಅದು ಕನ್ನಡ ಮೀಡಿಯಮ್ ಇರ್ಬೋದು, ಹಿಂದಿ ಮೀಡಿಯಮ್ ಇರ್ಬೋದು, ತಮಿಳ್ ಮೀಡಿಯಂ, ಮಲಯಾಳಿ ಮೀಡಿಯಂ, ಗುಜರಾತಿ ಮೀಡಿಯಂ, ಒಡಿಸ್ಸಾ ಮೀಡಿಯಂ, ಎಲ್ಲ ಪ್ರಾದೇಶಿಕ ಭಾಷೆಯಲ್ಲಿ MBBS MD ಓದುವ ಒಂದು ವ್ಯವಸ್ಥೆಯನ್ನು ತರಬೇಕು. ಅವರು ಕೂಡ ಬಡವರು, ಕನ್ನಡ ಮೀಡಿಯಮಲ್ಲಿ ಓದೋರು ಕೂಡ ಡಾಕ್ಟರ್ಗಳಾಗಬೇಕು ಅನ್ನೋ ಒಂದು ಕಾನೂನನ್ನು ತರ್ತಾ ಇದ್ದಾರೆ. ನೀವು ಇವಾಗ ಹೇಳಿ, ನೀವು ಭಾಷೆ ಅಂತ ಹೋರಾಟ ಮಾಡ್ತೀರಾ, ದೊಡ್ಡ ದೊಡ್ಡ ಸಂಘಟನೆಗಳು, ದೊಡ್ಡ ದೊಡ್ಡ ಇದು ಚಳುವಳಿಗಳಿಗೆ ಮಾಡ್ತೀರಾ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲ ಕನ್ನಡ ಮೀಡಿಯಂ ಓದ್ತಿರೋರು ಕೂಡ ಕನ್ನಡ ಮೀಡಿಯಮಲ್ಲಿ MBBS ಓದಿ, ಕನ್ನಡ ಮೀಡಿಯಮಲ್ಲಿ MBBS ಡಾಕ್ಟರ್ ಆಗಬೇಕು ಅಂತ ಅವರು ಒಂದು ಕಾನೂನು ತರ್ತಾ ಇದ್ದಾರೆ. ಇದೆಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ನಾವೆಲ್ಲರೂ ಸೇರಿ ಅವಾಗ ಸಪೋರ್ಟ್ ಮಾಡೋಣ. ಜೈ ಗಣೇಶ್, ಜೈ ಶ್ರೀರಾಮ್, ಜೈ ಶಂಕರ್, ಜೈ ಭವಾನಿ, ಜೈ ಹಿಂದ್. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ವಿಶ್ವದಲ್ಲಿ ಏನು ಇಂಟರ್ನೆಟ್ ಸ್ಮಾರ್ಟ್ ಫೋನ್ ಡೇಟಾ ಕನ್ಸಂಪ್ಷನ್ ಭಾರತ ದೇಶ ನಂಬರ್ 1. ಇಡೀ ವಿಶ್ವದಲ್ಲಿ ಸುಮಾರು ಈಗ 70 ವರ್ಷದಿಂದ ಡ್ರಗ್ಸನ್ನು ಯಾರು ಡ್ರಗ್ಸ್ ದಂಧ ಮಾಡ್ತಿದ್ದಾರೋ ಅವರನ್ನು ಹಿಡಿದಿರೋದು ಬರೀ 700 kg ಅಷ್ಟು ಡ್ರಗ್ಸನ್ನು ಹಿಡಿದಿದ್ದಾರೆ. ಈಗ ಬರೇ 8 ವರ್ಷದಲ್ಲಿ 20,000 ಟನ್ ಅಷ್ಟು ಡ್ರಗ್ಸನ್ನು ಹಿಡಿದಿದ್ದಾರೆ. ಅಲ್ಲ, ಡಿಫ್ರೆನ್ಸ್ ನೋಡ್ಕೊಳ್ಳಿ ನೀವೇ. ಈಗ 70 ವರ್ಷದಲ್ಲಿ ಇವ್ರು ಮಾಡಿರೋ ರೋಡ್ಸು ಸುಮಾರು ಒಂದು 10,000-15,000 kilometers. ಬರೀ 8 ವರ್ಷದಲ್ಲಿ ಆಗಿರುವಂಥ ನ್ಯಾಷನಲ್ ಹೈವೇಗಳು ಸುಮಾರು 55,000 kilometers. ಇವಷ್ಟೇ ಮಾಡಿ ಎಷ್ಟು ಅವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊನ್ನೆ G20 ನಿನ್ನೆ ಹೇಳ್ತಾ ಇದ್ರು, ಅವರು G20 ಬಾಲಿಯಲ್ಲಿ ಸಮಿಟಲ್ಲಿ, ನಮ್ಮದು ಸ್ಪೀಡ್ ಮತ್ತು ಸ್ಕೇಲ್ ಜಾಸ್ತಿ ಆಗಿದೆ ಅಂತ. ಭಾರತ ದೇಶದಲ್ಲಿ 300 ಮನೆಗಳನ್ನ ಕಟ್ಟಿದ್ದೀವಿ ಅಂದರು. ಅದು ಬರೀ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದೆಯಲ್ಲ, ಅವರ ಒಂದು ಜನಸಂಖ್ಯೆ 350-35 crore ಬ್ಯಾಂಕ್ ಖಾತೆಗಳಿದೆ ಅಂತ ಹೇಳಿದ್ರು. ಅದು ಬರೀ ಅಮೇರಿಕಾ ಜನಸಂಖ್ಯೆ ಎಷ್ಟಿದೆ ಅಷ್ಟು ಬ್ಯಾಂಕ್ ಖಾತೆಗಳು ಭಾರತ ದೇಶದಲ್ಲಿದೆ. ಬರೇ ಅವ್ರ ಜನಸಂಖ್ಯೆ ಎಷ್ಟು ನಮ್ಮ ಬ್ಯಾಂಕ್ ಖಾತೆಗಳಿದೆ. ಅವ್ರು ಅದೇ ಹೇಳ್ತಿದ್ರು, ವ್ಯಾಕ್ಸಿನೇಷನ್ ಎಷ್ಟು ಕೊಟ್ಟಿದ್ದೀವಿ ಅಂದರೆ ಪೂರ್ತಿ ಅಮೇರಿಕಾ ಖಂಡ ಮತ್ತು ಯುರೋಪ್ ಖಂಡದಲ್ಲಿ ಎಷ್ಟು ಜನಸಂಖ್ಯೆ ಇದಾರೋ ಅದ್ರ ಡಬಲ್ ಅಷ್ಟು ನಾವು ಭಾರತ ದೇಶದಲ್ಲಿ ಬರೀ ವ್ಯಾಕ್ಸಿನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಅಂದರೆ ಭಾರತ ದೇಶ ಸ್ಪೀಡಲ್ಲಿ, ಸ್ಕೇಲಲ್ಲಿ ಮುಂದೆ ಬದಲಾವಣೆ ಆಗ್ತಿದೆ, ಇನ್ನು ಮುಂದೆ ಬದಲಾವಣೆ ಆಗುತ್ತೆ. ಇದು ಭಾಳ ಹೆಮ್ಮೆ ವಿಷಯ ಸ್ನೇಹಿತರೆ. ಇದನ್ನು ಯಾರು ಮಾತಾಡಲ್ಲ, ಅವರು ನಿಮ್ಮನ್ನು ಮಂಕ್ ಮಾಡಬೇಕು, ನಿಮ್ಮ ದುಡ್ಡು ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತ ಬರೇ ಕಥೆಗಳು ಹೇಳ್ತಾರೆ. ಯಾವುದು ಕೇಳಬೇಡ್ರಿ, ಸಂಪ್ರದಾಯವಾದ ಅಂದರೆ ಲೋಕಲ್ ವೋಕಲ್ ಫಾರ್ ಲೋಕಲ್, ನಮ್ಮ ಭಾಷೆ ಬಗ್ಗೆ ಮಾತಾಡಬೇಕು, ಭಾಷೆಯನ್ನು ಉಳಿಸ್ಬೇಕು, ಅದೆಲ್ಲ ಸಂಪ್ರದಾಯವಾದಗಳ ವಾದಿಗಳ ಲಕ್ಷಣ, ಸಂಪ್ರದಾಯವಾದದ ಗುಣಗಳವೆಲ್ಲ. ಮುಂದೆ ಎಲ್ಲ ಇನ್ನೂ ಒಳ್ಳೆ ಕೆಲಸಗಳಾಗುತ್ತೆ. ಸದ್ಯಕ್ಕೆ ಪರಿಸ್ಥಿತಿ ನಾನು ಹೇಳ್ತಿರೋದು ಏನಂದರೆ, ನೀವು ಜಮ್ಮು ಕಾಶ್ಮೀರ ಅಂತೀರ, ಜಮ್ಮು ಕಾಶ್ಮೀರಲ್ಲಿ ಸುಮಾರು 30,000 ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿದೆ, ಆಲ್ರೆಡಿ ಗ್ರಾಮ ಪಂಚಾಯತಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಗ್ರಾಮ ಪಂಚಾಯತಿ ಇಲ್ಲ, ತಾಲೂಕು ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ಬರೀ MLAಗಳು ಬರೀ MPಗಳು ಮಾಡಿಕೊಂಡು ಪೂರಾ ಜಮ್ಮು ಕಾಶ್ಮೀರ ಹಾಳು ಮಾಡಿಬಿಟ್ಟಿದ್ರು. ಈಗ ಗ್ರೂಟ್ ಲೆವೆಲಲ್ಲಿ ಜಮ್ಮು ಕಾಶ್ಮೀರಲ್ಲಿ ಒಂದು ಪ್ರಜಾಪ್ರಭುತ್ವ ಅನ್ನೋದು ಸ್ಟ್ರಾಂಗ್ ಆಗಿದೆ. ಇದು ಭಾಳ ಒಂದು ಉತ್ತಮವಾದ ಲಕ್ಷಣಗಳು. ಡಿಲಿಮಿಟೇಷನ್ ಆಗಿದೆ, ಎಲೆಕ್ಷನ್ ಆಗುತ್ತೆ, ನಂತರ ಯೋಚನೆ ಅದು ಇನ್ನೂ ಒಳ್ಳೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ಅಭಿನ್ನ ಅಂಗವಾಗಿ ಜಮ್ಮು ಕಾಶ್ಮೀರ ಕಂಗೊಳಿಸುತ್ತೆ. ಅದನ್ನು ನೀವು ಇನ್ನೂ ನೋಡ್ತೀರ ತುಂಬ ಚೆನ್ನಾಗಿ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ, ಬಟ್ ಇಷ್ಟು ಮಾತ್ರ ಹೇಳೋಕೆ ನಾನು ಇಷ್ಟಪಡ್ತೇನೆ. ಇನ್ನೂ ತುಂಬ ಕೆಲಸಗಳಾಗಿದೆ. ನಾವು ಇಡೀ ವಿಶ್ವಕ್ಕೆ ಪಾಠ ಮಾಡ್ತಾ ಇದ್ದೀವಿ, ಒನ್ ಅರ್ಥ್ ಒನ್ ಹೆಲ್ತ್, ಒನ್ ಅರ್ಥ್ ಒನ್ ಲೈಫ್ ಮಿಷನ್ ಅಂದರೆ ಎಲ್ಲಿ ಈ ಪ್ರಕೃತಿ ವಿಕೋಪಗಳಾಗ್ತಿದೆಯೋ ಅಲ್ಲೆಲ್ಲ ಕೂಡ ಅದ್ರ ಪ್ರಕಾರವಾಗಿ ಅವರು ಲೈಫ್ ಸ್ಟೈಲನ್ನು ಅವರು ಬದಲಾವಣೆ ಮಾಡಿಕೊಂಡು ಜೀವನ ಮಾಡಬೇಕು. ಎಲ್ಲರೂ ಆರಾಮಾಗಿರಬೇಕು. ಇಡೀ ವಿಶ್ವಕ್ಕೆ ನಾವು ಆರೋಗ್ಯವನ್ನು ಕೊಡ್ತಾ ಇದ್ದೀವಿ, ಹೆಲ್ತನ್ನು ಸುರಕ್ಷವನ್ನು ಕೊಡ್ತೀವಿ, ನಿಮಗೆ ಎಲ್ಲ ಒಂದು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಅದು ಇಂಡೋನೇಷ್ಯಾ ಇರ್ಬೋದು, ಮಾಲ್ಡೀವ್ಸ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಅನೇಕ ದೇಶಗಳಿಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿ ಅವರಿಗೆ ಅದೊಂದು ಸ್ಫೂರ್ತಿ ತುಂಬಿ ಅವ್ರು ಆರಾಮಾಗಿ ಜೀವನ ಮಾಡಲಿ ಅನ್ನೋ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ವಿ ಇಡೀ ವಿಶ್ವಕ್ಕೆ.
ಸೊ ಅಂತ ಸ್ಥಾನದಲ್ಲಿ ನಾವಿದ್ದೀವಿ. ಇದು ಬಹಳ ಹೆಮ್ಮೆ ವಿಚಾರ, ಧೈರ್ಯವಾಗಿ ಹೇಳಿ, ಹೆಮ್ಮೆಯಿಂದ ಹೇಳಿ. ಅಲ್ಲೇ ಅಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಇನ್ನು ಭಾರತ ದೇಶ ಹಳ್ಳಿ ಹಳ್ಳಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬುಡ ಸಮೇತ ಗಟ್ಟಿಯಾಗಿ ನಿಂತು ಎಲ್ಲ ಭಾರತ ದೇಶದ ಹಳ್ಳಿಗಳ ಉದ್ಧಾರಕ್ಕೆ ನಾವು ಶ್ರಮಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಜೈ ಗಣೇಶ್, ಜೈ ಶ್ರೀರಾಮ್, ಜೈ ಶಂಕರ್, ಜಯ ಭಗವಾನ್. ಥ್ಯಾಂಕ್ ಯು.